ನಾನು ಬಹುಶಃ ನಮ್ಮ ಎಲ್ಲ ಸದಸ್ಯರಿಗೆ ನಾನು ಗಮನಕ್ಕೆ ತರಲಿಕ್ಕೆ ಇಚ್ಛಿಸುವಂಥದ್ದು, ನನಗೆ ನಮ್ಮ ಅಧಿಕಾರಿಗಳ ಮುಖಾಂತರ ಕೆಲವು ವಿಚಾರ ಗಮನಕ್ಕೆ ಬಂದಿದೆ. ನಿಯಮಾನುಸಾರ ನಾವು ಏನು ತೆಕ್ಕೊಳ್ಬಾರ್ದು ಅಂತ ಹೇಳಿದರೂ ಕೂಡ ಕೆಲವು ತಾವು ಫ್ಲ್ಯಾಗ್ ಎಲ್ಲ ತಾವು ತೆಕ್ಕೊಂಡು ಬಂದಿದ್ದೀರ, ಸಂಪ್ರದಾಯವಾಗಿ ಕೆಲವೊಮ್ಮೆ ಬಿಟ್ಟಿದೆ. ನಾನು ಎಲ್ಲ ನಾನು ರಿಕ್ವೆಸ್ಟ್ ಮಾಡೋದೆಲ್ಲ ಸದಸ್ಯ ಇಷ್ಟೇ, ನನಗೆ ಅವಮಾನ ಮಾಡಿ ತೊಂದರೆ ಇಲ್ಲ, ಅದರ ರಾಷ್ಟ್ರಧ್ವಜಕ್ಕೆ ಅವಮಾನವಾಗೋ ರೀತಿಯಲ್ಲಿ ಯಾವುದೇ ಕೆಲಸ ನೀವು ಮಾಡಬೇಡಿ. ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಏನಾದರೂ ನಡೆದ್ರೆ ಕಾನೂನು ಪ್ರಕಾರ, ರಾಷ್ಟ್ರದ ಅವಮಾನ ಮಾಡಿದರೆ ಕಾನೂನು ಪ್ರಕಾರ ಏನು ಕ್ರಮ. ಈ ವ್ಯಾಪ್ತಿಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಹೊರಗಿನ ವಿಚಾರ ಸರ್ಕಾರ ಅದನ್ನು ಕಲಿಸ್ತದೆ, ಅದನ್ನು ಮಾತಾಡಿ, ಅದರ ಬಗ್ಗೆ ನೀವು ಚರ್ಚೆ ಮಾಡಿ ಅದು ಹೊರಗೆ ನಡೆದಿದೆ. ನಾನು ಇದರ ಹೊರಗಡೆ ನಾನು ಹೇಳ್ತಾ ಇದ್ದೇನೆ, ಇದರ ಹೊರಗಡೆ ಅಂತ ಹೇಳುವುದು ಅದನ್ನು ನೀವು ಚರ್ಚೆ ಮಾಡಿ. ಆದರೆ ನಾನು ಇದರ ಹೊರಗಡೆ ಹೇಳುವಂಥದ್ದು, ನನಗೆ ಅಧಿಕಾರಿಗಳ ಮಾಹಿತಿ ಇದ್ದ ಕಾರಣ ರಾಷ್ಟ್ರಧ್ವಜಕ್ಕೆ ಇದರ ಹೊರಗಡೆ ಏನು ಆಗೋದು ಬೇಡ ಅಂತ ಫಸ್ಟೇ ಹೇಳ್ತಾ ಇದ್ದೇನೆ. ಹೊರಗಿನ ವಿಷಯ ನೀವು ಚರ್ಚೆ ಮಾಡಿ, ಅದನ್ನು ಚರ್ಚೆ ಮಾಡಿ, ಏನು ಅಭ್ಯಂತರ ಇಲ್ಲ, ನೀವು ಚರ್ಚೆ ಮಾಡಿ. ಸರ್ಕಾರ ನೋಡ್ತಾರೆ, ನೀವಿದ್ದೀರಿ, ಸರ್ಕಾರ ಇದ್ದೀರಿ, ಹೊರಗಾದಂತ ವಿಚಾರ ನೀವು ಚರ್ಚೆ ಮಾಡಿ. ನಾನು ಮಾಹಿತಿ ಪ್ರಕಾರ ಚರ್ಚೆ ಮಾಡುವಂತದ್ದು ಯಾವ ಬೆದರಿಕೆ ಅಂತ ಪ್ರಶ್ನೆ ಇಲ್ಲ. ನಾನೊಬ್ಬ ಸೋದರನಾಗಿ ನಿಮ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ, ಚರ್ಚೆ ಮಾಡಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.